ಎರಡು ಗೆಲ್ತೀವಿ ನಾವು 100%. ಕಾದ್ ನೋಡಿ, ಯಾಕಂದ್ರೆ ಪಕ್ಷ ಅಧಿಕಾರಕ್ಕೆ ಬರಲ್ಲ. ದೇಶದಲ್ಲಿ ಕನಸು ಕಾಣೋದಕ್ಕೆ ಟ್ಯಾಕ್ಸ್ ಇಲ್ಲ, ಹಿಂಗನಿಲ್ಲ. ಲಾಸ್ಟ್ ಟೈಮು ಬಾದಾಮಿಗೆ ರಾಮ್ಲೂರಿಗೆ 2 ಕ್ಷೇತ್ರಕ್ಕೆ ಕೊಟ್ಟಿದ್ವಿ. ಅದೇ ಸ್ಟ್ರಾಟಜಿ ಈ ವರ್ಷ ಮುಂದುವರಿಸಿದ್ದೇವೆ. ಪ್ರಭಾವಿ ನಾಯಕರು ಇದ್ದಾರೆ. ಅಶೋಕ್ ಅವರು ಪದ್ಮನಾಭನಗರ ಜೊತೆಗೆ ಇಡೀ ಬೆಂಗಳೂರು ಸುತ್ತಮುತ್ತಲಿರೋ ಪ್ರಭಾವ ಇದೆ. ಅದಕ್ಕಾಗಿ ನಾವು ಕನಕಪುರ ಕೊಟ್ಟಿದ್ದೇವೆ. ಮತ್ತು ಸೋಮಣ್ಣ ಅವರು ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಕಳೆದ 30 ವರ್ಷದ ಒಡನಾಟ ಇದೆ. ಅವರು ಸಮರ್ಥರಿದ್ದಾರೆ, ಅದಕ್ಕಾಗಿ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಕಡೆಯಿಂದ ಇಬ್ಬರು ಸಿಎಂ ರೇಸ್ ಅಲ್ಲಿರುವಂತಹ ಘಟಾನು ನಾಯಕರ ವಿರುದ್ಧನೇ ಕಣಕ್ಕಿಳಿಸ್ತಿದ್ದಾರೆ, ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆಯಾ? ಎರಡು ಗೆಲ್ತೀವಿ ನಾವು 100%. ಕಾದ್ ನೋಡಿ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಅವ್ರನ್ನ ಕಟ್ಟ ಹಾಕ್ಬೇಕು ಅಂತ ಅಲ್ಲ, ನಾವು ಕನಕಪುರಕ್ಕೆ ಯಾರು ಅವ್ರು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿದೆ ಅಲ್ವಾ, ಮತ್ತು ವರ್ಣಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿದೆ ಅಲ್ವಾ? ಹೆಂಗಿದ್ರು ಉಸಿನೇ, ಯಾಕಂದ್ರೆ ಪಕ್ಷ ಅಧಿಕಾರಕ್ಕೆ ಬರಲ್ಲ, ಪ್ರಶ್ನೆನೇ ಇಲ್ಲ. ಈ ದೇಶದಲ್ಲಿ ಕನಸು ಕಾಣೋದಕ್ಕೆ ಟ್ಯಾಕ್ಸ್ ಇಲ್ಲ, ಹಿಂಗಾಗಿ ಯಾರು ಬೇಕಾದ ಕನಸು ಕಾಣಬಹುದು. ನಿಜ ಆಗ್ಬೇಕಲ್ಲ, ಜನ ತೀರ್ಮಾನ ಮಾಡ್ತಾರೆ. ಹೊಸ ಮುಖಗಳಿಗೆ ಕೊಟ್ಟಿದ್ದೇವೆ, ಯುವಕರಿಗೆ ಕೊಟ್ಟಿದ್ದೇವೆ, ಕಳೆದ ಬಾರಿಗೆ ಜಾಸ್ತಿ ಕೊಟ್ಟಿದ್ದೇವೆ. ಸಾಮಾಜಿಕ ನ್ಯಾಯ ಸಂಪೂರ್ಣವಾಗಿ 189 ಕಾಣ್ತದೆ. ಇನ್ನು ಮುಂದಿಂದು ಕೂಡ ಇದೇ ಮಾದರಿಯಲ್ಲಿ ಮುಂದಿಂದು ಕೂಡ ಇರ್ತೀನಿಲ್ಲ. ಲಾಸ್ಟ್ ಟೈಮು ಬಾದಾಮಿಗೆ ರಾಮ್ಲೂರಿಗೆ 2 ಕ್ಷೇತ್ರಕ್ಕೆ ಕೊಟ್ಟಿದ್ವಿ. ಅದೇ ಸ್ಟ್ರಾಟಜಿ ಈ ವರ್ಷ ಮುಂದುವರಿಸಿದ್ದೇವೆ. ಪ್ರಭಾವಿ ನಾಯಕರು ಇದ್ದಾರೆ. ಅಶೋಕ್ ಅವರು ಪದ್ಮನಾಭನಗರ ಜೊತೆಗೆ ಇಡೀ ಬೆಂಗಳೂರು ಸುತ್ತಮುತ್ತಲಿರೋ ಪ್ರಭಾವ ಇದೆ. ಅದಕ್ಕಾಗಿ ನಾವು ಕನಕಪುರ ಕೊಟ್ಟಿದ್ದೇವೆ. ಮತ್ತು ಸೋಮಣ್ಣ ಅವರು ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಕಳೆದ 30 ವರ್ಷದ ಒಡನಾಟ ಇದೆ. ಅವರು ಸಮರ್ಥರಿದ್ದಾರೆ, ಅದಕ್ಕಾಗಿ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಕಡೆಯಿಂದ ಇಬ್ಬರು ಸಿಎಂ ರೇಸ್ ಅಲ್ಲಿರುವಂತಹ ಘಟಾನು ನಾಯಕರ ವಿರುದ್ಧನೇ ಕಣಕ್ಕಿಳಿಸ್ತಿದ್ದಾರೆ, ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆಯಾ? ಎರಡು ಗೆಲ್ತೀವಿ ನಾವು 100%. ಕಾದ್ ನೋಡಿ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಅವ್ರನ್ನ ಕಟ್ಟ ಹಾಕ್ಬೇಕು ಅಂತ ಅಲ್ಲ, ನಾವು ಕನಕಪುರಕ್ಕೆ ಯಾರು ಅವ್ರು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿದೆ ಅಲ್ವಾ, ಮತ್ತು ವರ್ಣಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿದೆ ಅಲ್ವಾ? ಹೆಂಗಿದ್ರು ಉಸಿನೇ, ಯಾಕಂದ್ರೆ ಪಕ್ಷ ಅಧಿಕಾರಕ್ಕೆ ಬರಲ್ಲ, ಪ್ರಶ್ನೆನೇ ಇಲ್ಲ. ಈ ದೇಶದಲ್ಲಿ ಕನಸು ಕಾಣೋದಕ್ಕೆ ಟ್ಯಾಕ್ಸ್ ಇಲ್ಲ, ಹಿಂಗಾಗಿ ಯಾರು ಬೇಕಾದ ಕನಸು ಕಾಣಬಹುದು. ನಿಜ ಆಗ್ಬೇಕಲ್ಲ, ಜನ ತೀರ್ಮಾನ ಮಾಡ್ತಾರೆ. ಹೊಸ ಮುಖಗಳಿಗೆ ಕೊಟ್ಟಿದ್ದೇವೆ, ಯುವಕರಿಗೆ ಕೊಟ್ಟಿದ್ದೇವೆ, ಕಳೆದ ಬಾರಿಗೆ ಜಾಸ್ತಿ ಕೊಟ್ಟಿದ್ದೇವೆ. ಸಾಮಾಜಿಕ ನ್ಯಾಯ ಸಂಪೂರ್ಣವಾಗಿ 189 ಕಾಣ್ತದೆ. ಇನ್ನು ಮುಂದಿಂದು ಕೂಡ ಇದೇ ಮಾದರಿಯಲ್ಲಿ ಮುಂದಿಂದು ಕೂಡ ಇರ್ತದೆ.